ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಆ್ಯಂಡ್ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ನನ್ನ ಹೆಸರು ಹರ್ಷಿಕಾ ಅಂತ. ಮತ್ತು ಯಾರೇ ನನ್ನ ಹೊಸ್ದಾಗಿ ನನ್ನ ಯೂಟ್ಯೂಬ್ ನೋಡ್ತಾ ಇದ್ದೀರಾ ಚಾನಲ್ನ, ಅಂತೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತು ನಾನು ಇವತ್ತಿನ ವೀಡಿಯೋ ಏನು ಅಂತ ಹೇಳ್ತೀನಿ. ಇವತ್ತಿನ ವೀಡಿಯೋ ಬಂದು ನನ್ನ ಲಿಪ್ಸ್ಟಿಕ್ಸ್ ಕಲೆಕ್ಷನ್ಸ್. ಸೊ ತುಂಬ ಜನ ಕೇಳ್ತಾ ಇರ್ತೀರ, ಎಷ್ಟು ಲಿಪ್ಸ್ಟಿಕ್ಸ್ ಕಲೆಕ್ಟ್ ಮಾಡಿಟ್ಟಿದ್ಯಾ ನೀನು, ಅಷ್ಟು ಲಿಪ್ಸ್ಟಿಕ್ಸ್ ಕ್ರೇಜ್ ಇದೆ ನಿನಗೆ ಅಂತ. ಖಂಡಿತವಾಗ್ಲೂ ಇದೆ, ತುಂಬ ಲಿಪ್ಸ್ಟಿಕ್ಸ್ ಕ್ರೇಜ್ ಜಾಸ್ತಿನೇ ಇದೆ. ಆದರೆ ಬಟ್ ಅದೇ, ನಾನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಜಾಸ್ತಿ ಮಾಡ್ಕೊಳ್ಳೋದು ಸ್ವಲ್ಪ ಜಾಸ್ತಿ. ಪರ್ಟಿಕ್ಯುಲರ್ ಒಂದು ಕಲರ್ಗೆ ಸ್ಟಿಕ್ ಅನ್ನೋಗಲ್ಲ, ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತಾನೇ ಇರ್ತೀನಿ ನಾನು. ಸೊ ಈಗ ನಾನು ಅದಕ್ಕೆ ನಿಮಗೆ ಲಿಪ್ಸ್ಟಿಕ್ಸ್ ತೋರಿಸೋಣ ಅಂತ ಬಂದಿನಿ. ಅದರ ಎಷ್ಟು ಲಿಪ್ಸ್ಟಿಕ್ಸ್ ಇದೆ ಆ್ಯಂಡ್ ಅದರ ಕಲರ್ಸ್ ಯಾವುದು ಅಂತೆಲ್ಲ ನಿಮಗೆ ಹೇಳ್ತೀನಿ, ಯಾವ ಬ್ರ್ಯಾಂಡ್ ತೊಗೋತೀನಿ ನಾನು ಅಂತೆಲ್ಲ. ಸೊ ತುಂಬ ಆ ಥರ ಹೈ ಕ್ವಾಲಿಟಿ ಇದೆ ಲಿಪ್ಸ್ಟಿಕ್ಸ್ ಎಲ್ಲ ನಾನೇನು ತೊಗೊಳೋದಿಲ್ಲ, ತೊಗೋತೀನಿ. ಬಟ್ ಅದು ನನಗೆ ಉಪಯೋಗ ಇದೆ ಅಂತ ಮಾತ್ರ ನಾನು ತೊಗೋತೀನಿ, ಇಲ್ಲಾಂದರೆ ನಾನು ಜಸ್ಟ್ ಅಷ್ಟು ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಜಾಸ್ತಿ ಮಾತಾಡ್ದೇನೆ ಈಗ ಲಿಪ್ಸ್ಟಿಕ್ಸ್ ಕಲೆಕ್ಷನ್ಸ್ಗೆ ಹೋಗೋಣ. ಫಸ್ಟ್ ಒನ್ ಬಂದು ಇದು ನೈಕಾದು ಸಮ್ ವಾಟ್ ನ್ಯೂಡ್ ಶೇಡು. ನನ್ನ ಸ್ಕಿನ್ ಟೋನ್, ಮೀಡಿಯಮ್ ಸ್ಕಿನ್ ಟೋನ್ ಇರೋರಿಗೆ ಇದು ತುಂಬ ಸೂಟ್ ಆಗುತ್ತೆ. ಸೊ ಎಲ್ಲ ಅಫೋರ್ಡಬಲ್ ಪ್ರೈಸಸ್ಸೇ ನಿಮಗೆ. ಸೊ ಸೆಕೆಂಡ್ ಬಂದು ಇದು ಮೈ ಗ್ಲ್ಯಾಮಿಂದ, ಇದು ಸಮ್ ವಾಟ್ ನ್ಯೂಡ್ ಮತ್ತು ರೆಡ್ ಮಿಕ್ಸ್ ಮತ್ತು ಮ್ಯಾಟ್ ಫಿನಿಷಿಂಗ್. ಇದು ಇದು ಸ್ವಲ್ಪ ಗ್ಲಾಸಿ ಇದೆ, ಇದು ಸ್ವಲ್ಪ ಮ್ಯಾಟ್ ಇದೆ. ಸೊ ಮ್ಯಾಟ್ ಗ್ಲಾಸಿ ಅಂತೆಲ್ಲ ಆಲ್ಮೋಸ್ಟ್ ಎಲ್ಲ ಥರನೂ ತೊಗೋತಾ ಇರ್ತೀನಿ, ತುಂಬ ಇಷ್ಟ ನನಗೆ ಲಿಪ್ಸ್ಟಿಕ್ಸು. ಸೊ ಥರ್ಡ್ ಒನ್ ಬಂದು ಅದೇ ಮೈ ಗ್ಲ್ಯಾಮ್. ಇದೊಂದು ಸ್ವಲ್ಪ ನೋಡೋಕ್ಕೆ ಪಿಂಕ್ ರೆಡ್ ಮಿಕ್ಸ್ ಇದೆ, ಬಟ್ ಅಪ್ಲೈ ಮಾಡಬೇಕಾದ್ರೆ ತುಂಬ ಲೈಟ್ ಕಾಣುತ್ತೆ, ಕ್ಯಾಮ್ರಾಗೆ ಸ್ವಲ್ಪ ಲೈಟ್ ಕಾಣುತ್ತೆ. ಇದು ನೀವು ನ್ಯೂಡ್ ಮತ್ತು ಪಿಂಕ್ನ ಮಿಕ್ಸ್ ಮಾಡಿದ್ರೆ ನಿಮ್ಗೆ ಒಂದು ಒಳ್ಳೆ ಕಲರ್ ಕೊಡುತ್ತೆ, ನೀವು ಪಾರ್ಟಿಗೆಲ್ಲ ಆಗಲಿ ಹಾಕೊಳ್ಳೋದ್ರಲ್ಲಿ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದು ರೆವೆಲಾನ್, ಇದು ನಾನು ಆಲ್ಮೋಸ್ಟ್ ನ್ಯೂಡ್ಸ್. ಮತ್ತು ನೀವು ಕೇಳ್ತಾ ಇರ್ತೀರ, ನಿಮಗೆ ಲಿಕ್ವಿಡ್ ಲಿಪ್ಸ್ಟಿಕ್ ಇಷ್ಟನಾ ಅಥವಾ ನಾರ್ಮಲ್ ಲಿಪ್ಸ್ಟಿಕ್ ಇಷ್ಟನಾ ಅಂತ. ನನಗೆ ಆಲ್ಮೋಸ್ಟ್ ಲಿಕ್ವಿಡ್ ಲಿಪ್ಸ್ಟಿಕ್ಕೇ ತುಂಬ ಇಷ್ಟ ಆಗೋದು, ಯಾಕಂದರೆ ಅದು ನಿಮಗೆ ಡ್ರೈ ಆದಮೇಲೆ ನಿಮ್ಮ ಲಿಪ್ಸ್ಗೆ ಅದು ಸ್ಟಿಕ್ ಆನ್ ಆಗುತ್ತೆ ಹಾಗಾಗಿ. ಆ್ಯಂಡ್ ನೆಕ್ಸ್ಟ್ ಬಂದು ರೆವೆಲಾನ್. ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ನಿಮಗೆ ಇಲ್ಲಿ ಲಿಪ್ ಗ್ಲಾಸು ಇರುತ್ತೆ, ಈ ಕಡೆ ಲಿಪ್ಸ್ಟಿಕ್ಕು ಇರುತ್ತೆ, ಇದರಲ್ಲಿ ನಿಮಗೆ ಡಿಫ್ರೆಂಟ್ ಕಲರ್ಸ್ ಇರುತ್ತೆ. ಇದೊಂಥರ ಗ್ಲಾಸಿ ಫಿನಿಷಿಂಗ್, ತುಂಬ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಇದು ನಿಮಗೆ ಡ್ರೈ ಆಗುತ್ತೆ, ಡ್ರೈ ಆದಮೇಲೆ ನೀವು ಇದನ್ನ ಲಿಪ್ ಗ್ಲಾಸಿಂದ ನಿಮಗೆ ಗ್ಲಾಸಿ ಲಿಪ್ಸ್ಟಿಕ್ ಆದರೆ ಗ್ಲಾಸಿ ಲಿಪ್ಸ್ಟಿಕ್ ಮಾಡ್ಕೋಬೋದು, ಬೇಡ ಅಂದರೆ ನಿಮಗೆ ಮ್ಯಾಟ್ ಬೇಕು ಅಂದರೆ ಮ್ಯಾಟೇ ಬಿಡ್ಬೋದು ನೀವು, ಅದು ಇಟ್ಸ್ ಅಪ್ ಟು ಯುವರ್ ಚಾಯ್ಸ್. ಆ್ಯಂಡ್ ಇದು ಬಂದು ಓರಿಫ್ಲೇಮ್, ಇದು ಸಮ್ ವಾಟ್ ರೆಡ್ ಕಲರ್. ತುಂಬ ಜನ ನನ್ನ ಲಿಪ್ಸ್ಟಿಕ್ಸ್ ನೋಡಿ ನೋಡಿ ಆಮೇಲೆ ಇಷ್ಟೊಂದು ಲಿಪ್ಸ್ಟಿಕ್ಸ್ ಮಡಗಿದ್ದೀಯಾ ಅಂತಾರೆ. ಇದು ಓರಿಫ್ಲೇಮಿಂದ. ಓರಿಫ್ಲೇಮ್ ಲಿಪ್ಸ್ಟಿಕ್ಸ್ ಸ್ವಲ್ಪ ಚೆನ್ನಾಗಿದೆ, ಬಟ್ ಸಮ್ಟೈಮ್ಸ್ ಕಾಸ್ಟ್ಲಿ ಇರುತ್ತೆ. ಓಕೆ, ನೀವು ಅಫೋರ್ಡ್ ಮಾಡ್ತೀನಿ ಅಂದರೆ ತೊಗೋಬೋದು. ಆ್ಯಂಡ್ ನೆಕ್ಸ್ಟ್ ಲ್ಯಾಕ್ಮಿ. ಇದು ನಾನು ಕಲರ್ ಬಾಕ್ಸ್ ಅಂದರೆ ಓರಿಫ್ಲೇಮ್ ಅವರ ಕಲರ್ ಬಾಕ್ಸಲ್ಲೇ, ಅದರಲ್ಲೇ ನಾನು ಸುಮಾರು ವೆರೈಟೀಸ್ ತೊಗೊಂಡಿದ್ದೆ ಕಲರ್ಸು. ಇದು ಸಮ್ವಾಟ್ ನಿಮಗೆ ರೆಡ್ ನ್ಯೂಡ್ ಥರ ಬರುತ್ತೆ. ಸೊ ನಾನು ಪ್ರಿಫರ್ ಮಾಡೋದು ನಿಮಗೆ ನ್ಯೂಡ್ಸನ್ನ ಜಾಸ್ತಿ ತೊಗೊಳ್ಳಿ, ಯಾಕಂದರೆ ನಿಮಗೆ ಅದು ಡೈಲಿ ಬೇಸಿಸ್ ಮೇಲೂ ನೀವು ಹೋಗ್ಬೋದು ಅದರಲ್ಲಿ. ಆ್ಯಂಡ್ ಸಿಂಪಲ್ಲಾಗಿ ಲುಕ್ ಕಾಣಬೇಕು ಅಂತಂದರೆ ಆ್ಯಂಡ್ ಅಬೋವ್ 40 ಇರೋರಿಗೆ ಇದು ಸ್ವಲ್ಪ ಸೂಟ್ ಆಗುತ್ತೆ. ಆ್ಯಂಡ್ ಜಾಸ್ತಿ ಲಿಪ್ಸ್ಟಿಕ್ ಕ್ರೇಜ್ ಯಾರಿಗಿಲ್ಲ ಅನ್ನೋರನ್ನ ನೀವು ನ್ಯೂಡ್ ಲಿಪ್ಸ್ಟಿಕ್ಸಿಗೆ ಹೋಗ್ಬೋದು. ಇದು ಬಂದು ಮೇಬೆಲಿನ್ ಅವ್ರದ್ದು. ಇದನ್ನ ನೀವು ಬೇಕಾದರೆ ಲಿಪ್ ಗ್ಲಾಸ್ ಥರನೂ ಯೂಸ್ ಮಾಡ್ಬೋದು, ಲಿಪ್ ಬಾಮ್ ಥರ ಯೂಸ್ ಮಾಡ್ಬೋದು, ಪ್ಲಸ್ ಲಿಪ್ಸ್ಟಿಕ್ ಥರನೂ ಯೂಸ್ ಮಾಡ್ಬೋದು.
ಓಕೆ, ನನಗಿದು ಅಷ್ಟು ಇಷ್ಟ ಆಗಿಲ್ಲ, ಬಟ್ ಸಮ್ಟೈಮ್ಸ್ ಯೂಸ್ ಮಾಡ್ತೀನಿ. ಅಷ್ಟು ಇಷ್ಟ ಆಗಿಲ್ಲ, ಸಮ್ಟೈಮ್ಸ್. ಯಾ, ಇದು ಶುಗರ್, ಶುಗರ್ ಅವರ ಮಿನಿ ಲಿಪ್ಸ್ಟಿಕ್ಸ್. ಶುಗರ್ ಅವ್ರ ಲಿಪ್ಸ್ಟಿಕ್ಸ್ ತುಂಬಾ ಚೆನ್ನಾಗಿದೆ, ಒಂದ್ಸತಿ ಟ್ರೈ ಮಾಡಿ. ಆರೆಂಜ್ ಬೇಸಿಸ್ ಮೇಲಿದೆ, ನೋಡ್ಬೋದು ನೀವು. ಆರೆಂಜ್ ನೆಕ್ಸ್ಟ್ ಬಂದು ಒರಿಫ್ಲೇಮಲ್ಲಿ, ಇದು ಡಾರ್ಕ್ ಬ್ಲಡ್ ರೆಡ್ ಥರ. ಪಾರ್ಟೀಸ್ಗೆ, ಫಂಕ್ಷನ್ಸ್ಗೆ ಆ್ಯಂಡ್ ಬರ್ತ್ಡೇ ಪಾರ್ಟೀಸ್ ಎಲ್ಲದಕ್ಕೂ ಹಾಕ್ಕೊಂಡು ನೀವು ಇದು ಮಾಡ್ಬೋದು. ಇದು ಮೈ ಗ್ಲ್ಯಾಮ್ ಅವರ ಲಿಕ್ವಿಡ್ ಲಿಪ್ಸ್ಟಿಕ್. ಇದು ಅಷ್ಟೇ ಮ್ಯಾಟ್ ಫಿನಿಷಿಂಗ್ ಮತ್ತು ಟ್ರಾನ್ಸ್ಫರ್ ಪ್ರೂಫು. ಇದು ಸಮ್ ವಾಟ್ ಪರ್ಪಲ್ ಟೈಪ್ ಇದೆ, ಪರ್ಪಲ್ ಟೈಪ್ ಇದೆ ಇದು. ತುಂಬ ಚೆನ್ನಾಗಿ ಕಾಣುತ್ತೆ ಲಿಪ್ಸಲ್ಲಿ. ನಂತರ ಸ್ಕಿನ್ ಟೋನ್ ಇರೋರಿಗೆ ಇದು ಸೂಟ್ ಆಗುತ್ತೆ ಅಂತ ಅಂತೀನಿ. ಆ್ಯಂಡ್ ನೆಕ್ಸ್ಟ್ ಶುಗರಿಂದ ಟೈನಿ ಲಿಪ್ಸ್ಟಿಕ್ಸ್ ತುಂಬಾ ಇಷ್ಟ ನನಗಿದೆ ಆ್ಯಕ್ಚುಲಿ. ಇದೊಂಥರ ಬ್ರೌನ್ ರೆಡ್ ಮಿಕ್ಸ್ ಆದಂಗೆ, ಮೀಡಿಯಮ್ ಸ್ಕಿನ್ ಟೋನ್ ಇರೋರಿಗೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನನ್ನ ಸ್ಕಿನ್ ಟೋನಲ್ಲಿ ಯಾರ್ಯಾರು ಇದ್ದೀರಾ ಅಥವಾ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಅವ್ರಿಗೆ ನಾನು ಈ ಲಿಪ್ಸ್ಟಿಕ್ಸ್ನೆಲ್ಲ ಸಜೆಸ್ಟ್ ಮಾಡ್ತೀನಿ. ಇದು ರೆಡ್ ಒರಿಫ್ಲೇಮ್, ಆ್ಯಂಡ್ ಇದು ಬಂದು ನೈಕಾಯಿಂದ. ಇದೊಂಥರ ಪಿಂಕ್ ರೆಡ್ ಮಿಕ್ಸ್ ಆದಂಗೆ. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಲಿಪ್ಸ್ಟಿಕ್ ಕ್ರೇಜ್ ಯಾರ್ಯಾರು ಇದೆಯೋ ತುಂಬ ಟ್ರೈ ಮಾಡಿ. ಮತ್ತು ಲಿಪ್ಸ್ಟಿಕ್ನ ಹೇಗೆ ರಿಮೂವ್ ಮಾಡೋದಂತ ಅದೊಂದು ಟಿಪ್ಸ್ ಹೇಳ್ತೀನಿ ನಾನು. ತುಂಬ ಜನ ಹೇಳ್ತಾ ಇರ್ತೀರಾ ಲಿಕ್ವಿಡ್ ಲಿಪ್ಸ್ಟಿಕ್ ಹಾಕಿದ್ರೆ ಮ್ಯಾಟ್ ಫಿನಿಷಿಂಗ್ ಅಥವಾ ಟ್ರಾನ್ಸ್ಫರ್ ಪ್ರೂಫ್ ಲಿಪ್ಸ್ಟಿಕ್ ಆದರೆ ನಮಗೆ ರಬ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ಹೋಗೋದಿಲ್ಲ ಅದು ಒಂದು ದಿನ ಆದರೂ ಅಂತ. ಏನಿಲ್ಲ, ಜಸ್ಟ್ ನೀವು ಒಂದು ಮೇಕಪ್ ರಿಮೂವರ್ ಕಾಟನ್ ಪ್ಯಾಡಲ್ಲಿ ತೊಗೊಂಡು ನೀವು ಜಸ್ಟ್ ಅದನ್ನು ಫಸ್ಟ್ ವೈಪ್ ಮಾಡ್ಕೊಳ್ಳಿ. ವೈಪ್ ಮಾಡ್ಕೊಂಡಾದಮೇಲೆ ನಿಮಗೆ ಲಿಪ್ ಸ್ಕ್ರಬ್ ಅಂತ ಸಿಗುತ್ತೆ. ಲಿಪ್ ಸ್ಕ್ರಬ್ನ ನೀವು ತೊಗೊಂಡು ಜಸ್ಟ್ 2-1 minute ಸ್ಕ್ರಬ್ ಮಾಡಿಕೊಂಡ್ರೆ ನಿಮಗೆಲ್ಲ ಅದು ಲಿಪ್ಸ್ಟಿಕ್ ಸ್ಟೈನ್ಸ್ ಎಲ್ಲ ಫುಲ್ಲು ಬರುತ್ತೆ. ಅದು ಅದಾದಮೇಲೆ ವಾಶ್ ಮಾಡ್ಕೊಂಡಾದಮೇಲೆ ಲಿಪ್ ಬಾಮ್ ಹಚ್ಚಿ. ಸೊ ಅಲ್ಲಿ ಕಂಪ್ಲೀಟಾಗಿ ನಿಮ್ಮ ಮೇಕಪ್ ಲಿಪ್ಸ್ಟಿಕ್ ಫುಲ್ಲು ರಿಮೂವ್ ಆಗುತ್ತೆ. ಅದು ಇದು ಬಂದು ಡ್ರೈ ಶುಗರಿಂದ. ಲೈಕ್ ಮೀ ಇದು ಒಂಥರ ಬಿಗ್ ಪಿಂಕ್ ಥರ ಕಲರ್ ಇದೆ. ಇದು ನೈಕಾಯಿಂದ ನಂತರ ಆಲ್ಮೋಸ್ಟ್ ಇರೋದಲ್ಲ ಲ್ಯಾಕ್ಮಿ, ನೈಕಾ, ಒರಿಫ್ಲೇಮ್, ಶುಗರ್, ಮೈ ಗ್ಲ್ಯಾಮ್. ಯಾ, ಇನ್ನೂ ಯಾವುದಾದ್ರೂ ನಾನು ಟ್ರೈ ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಐ ವಿಲ್ ಗಿವ್ ಎ ಟ್ರೈ. ಇದು ಸೇಮ್ ಲಿಪ್ಸ್ ಕಲರ್ ಥರನೇ ಬರುತ್ತೆ ನಿಮಗೆ, ತುಂಬ ಎದ್ದು ಗಾಡಿಯಾಗ ಅನ್ಸಲ್ಲ. ಆಫೀಸ್ ಅವ್ರಿಗೆ ಎಲ್ಲರಿಗೂ ನಾನು ಸಜೆಸ್ಟ್ ಮಾಡ್ತೀನಿ ಇದನ್ನು. ಅಗೇನ್ ದಿಸ್ ಇಸ್ ಫ್ರಮ್ ಶುಗರ್. ಲೈಟ್ ಪಿಂಕಿಗೆ ರೆಡ್ ಮಿಕ್ಸ್ ಆದಾಗ, ಲೈಟ್ ರೆಡ್ ಮಿಕ್ಸ್ ಆದಾಗ ನೆಕ್ಸ್ಟ್ ಬಂದು ಇದು ಒರಿಫ್ಲೇಮ್. ಸೊ ಇದು ಸ್ವಲ್ಪ ಗ್ಲಾಸಿ ಫಿನಿಶ್ ಇದೆ,
ಪ್ಯೂರ್ ಲಿಪ್ಸ್ಟಿಕ್ ಥರ ಅಲ್ಲ, ಗ್ಲಾಸಿ ನೀವು ಲಿಪ್ ಗ್ಲಾಸ್ ಥರನೂ ಯೂಸ್ ಮಾಡ್ಬೋದು. ನೋಡ್ಬೋದು ನಿಮ್ಗೆ ಆ ಗ್ಲಾಸು. ಫೇಸಸ್ ಕೆನಡಾ ಮ್ಯಾಟ್ ಫಿನಿಷಿಂಗ್ ಇದು. ಆ್ಯಂಡ್ ಲಾಸ್ಟ್ ನೇವ್ಯ. ಇದು ನನ್ನ ಮಗಳು ಫುಲ್ಲು ಡ್ಯಾಮೇಜ್ ಮಾಡಿಬಿಟ್ಟಿದ್ದಾಳೆ ಲಿಪ್ಸ್ಟಿಕ್ ಪ್ಲಸ್ ಲಿಪ್ ಬಾಮ್ನ. ಬಟ್ ಯಾ ಸಮ್ ವಾಟ್ ಐ ಇಶ್ಯೂ, ಬಟ್ ತುಂಬಾ ಚೆನ್ನಾಗಿದೆ ಇದರಲ್ಲಿ. ಇದರಲ್ಲಿ ತ್ರೀ ಕಲರ್ಸ್ ಇದೆ. ಟ್ರೈ ಮಾಡೋರು ಟ್ರೈ ಮಾಡಿ ನೋಡ್ಬೋದು ನಿಮಗೆ ಒಂದೇ ಸ್ಟ್ರೋಕಿಗೆ ಎಷ್ಟು ಇದು ಫಿನಿಷಿಂಗ್ ಕೊಟ್ಟಿದೆ ಅಂತ. ಯಾ ಇಷ್ಟು ನನ್ನ ಲಿಪ್ಸ್ಟಿಕ್ ಕಲೆಕ್ಷನ್ಸ್ ನೋಡ್ಬೋದು. ಟೋಟಲ್ ಆಗಿ 25 ಲಿಪ್ಸ್ಟಿಕ್ಸ್ ಇಟ್ಟಿದ್ದೀನಿ ನಾನು. ಫೀಲ್ಸ್ ಗುಡ್. ಇದರಲ್ಲಿ ನಿಮಗೆ ಯಾವ ಕಲರ್ಸ್ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ತುಂಬ ಖುಷಿಯಾಗುತ್ತೆ ನನಗೆ. ಆ್ಯಂಡ್ ನಿಮ್ಗೆ ಏನಾದರೂ ನೆಕ್ಸ್ಟ್ ಪರ್ಟಿಕ್ಯುಲರ್ ವೀಡಿಯೋ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿದ್ರೆ ನಮ್ಗೆ ಇನ್ನೂ ತುಂಬ ಉಪಯೋಗ ಆಗುತ್ತೆ. ಸೊ ಇಷ್ಟು ಹೇಳ್ತೆ ನನ್ನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ಬರೋ ತನಕ ಟೇಕ್ ಕೇರ್. ಟಿಲ್ ದೆನ್ ಬಾಯ್ ಬಾಯ್. ಲವ್ ಯು ಆಲ್.